ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಬೆಸ್ಟ್ ಬಿಸ್ನೆಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ನೀವು ಈ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ರೆ ನಿಮಗೆ 100% ಆಗಿ ಪ್ರಾಫಿಟ್ ಬರುತ್ತೆ. ಯಾಕೆ ಅಂತ ಹೇಳಿದ್ರೆ ಫ್ರೆಂಡ್ಸ್, ಈ ಬಿಸ್ನೆಸ್ಗೆ ಮಾರ್ಕೆಟ್ನಲ್ಲಿ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ. ಸೊ ಅಷ್ಟು ಪ್ರಾಫಿಟ್ ಬರುತ್ತೆ ಈ ಬಿಸ್ನೆಸ್ನಿಂದ. ಸೊ ಫ್ರೆಂಡ್ಸ್, ಹಾಗಾದರೆ ಈ ಬಿಸ್ನೆಸ್ ಯಾವುದು ಅಂತ ಯೋಚನೆ ಮಾಡ್ತಿದ್ದೀರಾ? ಸೊ ಇವತ್ತು ನಾನು ತಿಳಿಸ್ಕೊಡುವಂಥ ಬಿಸ್ನೆಸ್ ಯಾವುದು ಅಂತ ಹೇಳಿದ್ರೆ, ಸೊ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇದ್ದೀರಲ್ವಾ, ಇದು ಏನು ಅಂತ ಹೇಳಿದ್ರೆ ಬಾರ್ಬರ್ಡ್ ವೈರ್ ಮೇಕಿಂಗ್ ಮಿಷನ್. ಅಂದ್ರೆ ಫ್ರೆಂಡ್ಸ್, ಮುಳ್ಳು ತಂತಿ ಇರುತ್ತೆ ಅಲ್ವಾ, ಸೊ ಆ ಮುಳ್ಳು ತಂತಿಯನ್ನ ತಯಾರಿಸುವಂತ ಮಿಷಿನ್. ಸೊ ನೋಡ್ಬೋದು ಫ್ರೆಂಡ್ಸ್, ಇದರಲ್ಲಿ ತುಂಬಾ ಅಂದ್ರೆ ತುಂಬಾ ಈಸಿಯಾಗಿ ನೀವು ತಂತಿಯನ್ನ ರೆಡಿ ಮಾಡಬಹುದು. ಸೊ ಹಾಗೇನೆ ಫ್ರೆಂಡ್ಸ್, ಇದನ್ನ ಆಪರೇಟ್ ಮಾಡೋದು ಕೂಡ ತುಂಬಾ ಅಂದ್ರೆ ತುಂಬಾ ಈಸಿ. ಎಷ್ಟು ಈಸಿ ಅಂತ ಹೇಳಿದ್ರೆ, ಇದಕ್ಕೆ ನಿಮ್ಗೆ ಸ್ಕಿಲ್ಡ್ ಲೇಬರ್ನ ಅವಶ್ಯಕತೆನೆ ಇಲ್ಲ. ನೀವು ಒಂದು ವಾರದವರೆಗೂ ಇದನ್ನ ಕ್ಲಿಯರ್ ಆಗಿ ನೋಡ್ಕೊಂಡ್ರಿ ಅಂತ ಹೇಳಿದ್ರೆ ನಿಮಗೂ ಕೂಡ ಆಟೋಮೆಟಿಕ್ ಆಗಿ ಬರುತ್ತೆ. ಇದರಲ್ಲೇ ಕೂಡ ನಿಮಗೆ ರೇಟ್ ಅನ್ನೋದು ಇರುತ್ತೆ. ಅಂದ್ರೆ ಫ್ರೆಂಡ್ಸ್, ಇದು ಗಂಟೆಗೆ ಎಷ್ಟು ಕೆಜಿಯನ್ನ ತಯಾರಿಸಿ ಕೊಡುತ್ತೋ ಅದರ ಮೇಲೆ ರೇಟ್ ಅನ್ನೋದು ಚೇಂಜ್ ಆಗ್ತಾ ಇರುತ್ತೆ. ಪ್ರೊಡಕ್ಷನ್ ಹೆಚ್ಚಾಗಿ ಮಾಡಿದ್ರೆ ಆ ಮಿಷನ್ ರೇಟ್ ಹೆಚ್ಚಾಗಿರುತ್ತೆ. ನಿಮ್ಗೆ 1 ಲಕ್ಷ ರೂಪಾಯಿ, 2 ಲಕ್ಷ ರೂಪಾಯಿ ಒಳಗೂ ನಿಮ್ಗೆ ಸಿಗುತ್ತೆ. ಇಲ್ಲ ಇನ್ನು 3 ಲಕ್ಷ ರೂಪಾಯಿ, 4 ಲಕ್ಷ ರೂಪಾಯಿ, 5 ಲಕ್ಷ ರೂಪಾಯಿ, 10 ಲಕ್ಷ ರೂಪಾಯಿ, ಹೀಗೆ ಮಿಷನ್ ರೇಟ್ ಅನ್ನೋದು ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುತ್ತೆ. ಸೊ ನೀವು 1-2 ಲಕ್ಷ ರೂಪಾಯಿನ ಇನ್ವೆಸ್ಟ್ ಮಾಡ್ಕೊಂಡ್ರೆ ನಿಮ್ಗೆ ಒಂದು ಒಳ್ಳೆ ಮಿಷನ್ ಬರುತ್ತೆ 2 ಲಕ್ಷ ರೂಪಾಯಿಗೆ. ನೆಕ್ಸ್ಟ್ ಫ್ರೆಂಡ್ಸ್, ಅದೆಲ್ಲದಕ್ಕೂ ಅಂದ್ರೆ 2 ಲಕ್ಷ ರೂಪಾಯಿ ಸರಿ ಆಗುತ್ತೆ ಅದೆಲ್ಲದಕ್ಕೂ. ನೆಕ್ಸ್ಟ್ ಫ್ರೆಂಡ್ಸ್, ವರ್ಕಿಂಗ್ ಕ್ಯಾಪಿಟಲ್ ಬೇಕಾಗುತ್ತೆ ಅಲ್ವಾ, ಅಂದ್ರೆ ಈ ವೈರ್ಸ್ ಅನ್ನ ಪರ್ಚೇಸ್ ಮಾಡ್ಕೊಳ್ಬೇಕು ಅಲ್ವಾ. ಸೊ ಈ ವೈರ್ ಅನ್ನ ತಗೊಳ್ಬೇಕು ಅಂತ ಹೇಳಿದ್ರೆ ನಿಮ್ಗೆ ಅಂದ್ರೆ ನಿಮ್ಮ ಹತ್ರ ಎಷ್ಟು ಅಮೌಂಟ್ ಇರುತ್ತೋ ನೀವು ಅದಕ್ಕಿಂತ ಜಾಸ್ತಿಯಾಗಿ 1-3 ಲಕ್ಷ ರೂಪಾಯಿಯನ್ನ ಇಟ್ಕೊಳ್ಳಬೇಕಾಗುತ್ತೆ ಈ ವರ್ಕಿಂಗ್ ಕ್ಯಾಪಿಟಲ್ಗೆ. ಸೊ ಈ ವರ್ಕಿಂಗ್ ಕ್ಯಾಪಿಟಲ್ ಜೊತೆಗೆ ಮಿಷನ್, ನೆಕ್ಸ್ಟ್ ಅಂದ್ರೆ ನೀವು ಖಾಲಿ ಲ್ಯಾಂಡ್ ಅನ್ನ ತಗೊಳ್ಬೇಕಾಗುತ್ತೆ. ನೆಕ್ಸ್ಟ್ ನೀವು ಖಾಲಿ ಲ್ಯಾಂಡ್ ಅನ್ನ ತಗೊಂಡು ಅಲ್ಲಿ ಒಂದು ಶೆಡ್ ಟೈಪ್ ನಲ್ಲಿ ಮಾಡ್ಕೊಂಡು, ಇಲ್ಲ ಅಂತ ಹೇಳಿದ್ರೆ ನೀವು ಆಲ್ರೆಡಿ ಇಲ್ಲ ಅಂತ ಹೇಳಿದ್ರೆ ಗೋಡೌನ್ ಟೈಪ್ ನಲ್ಲಿ ಇರುವಂತದನ್ನ ಬೇಕಾದ್ರೂ ತಗೊಳ್ಬಹುದು. ಹೀಗೆ ಬೇರೆ ಬೇರೆ ರೀತಿಯನ್ನ ನೀವು ತಗೊಳ್ಬಹುದು. ನಿಮ್ಮ ಹತ್ರ ಎಷ್ಟು ಬಜೆಟ್ ಇದೆಯೋ ಅದರಂತೆ ಪ್ಲಾನ್ ಅನ್ನ ಮಾಡ್ಕೊಳ್ಳಿ. ಈಸಿಯಾಗಿ ಕಡಿಮೆ ಅಂದ್ರೆ ಕಡಿಮೆ 5 ಲಕ್ಷ ರೂಪಾಯಿನಲ್ಲಿ ಈಸಿಯಾಗಿ ನೀವು ಈ ಬಿಸ್ನೆಸ್ ಅನ್ನ ಮಾಡಬಹುದು. ನೆಕ್ಸ್ಟ್ ಫ್ರೆಂಡ್ಸ್, ಈ ಬಿಸ್ನೆಸ್ ನಿಂದ ತುಂಬಾ ದೊಡ್ಡ ಮೊತ್ತದಲ್ಲಿ ಪ್ರಾಫಿಟ್ ಬರುತ್ತೆ ನಿಮಗೆ. ಈ ಡೇ ಬೈ ಡೇ ಹೆಚ್ಚಾಗ್ತಾನೆ ಇರುತ್ತೆ ಈ ಬಿಸ್ನೆಸ್. ನಮ್ಮ ಭಾರತ ದೇಶದಲ್ಲಿ ಮಾರ್ಕೆಟ್ ಸೈಜ್ ಅನ್ನೋದು ತುಂಬಾ ದೊಡ್ಡದಾಗಿದೆ. ಎಲ್ಲಾ ಅಗ್ರಿಕಲ್ಚರ್ ಫೀಲ್ಡ್ಸ್, ನೆಕ್ಸ್ಟ್ ಫ್ರೆಂಡ್ಸ್ ರಿಯಲ್ ಎಸ್ಟೇಟ್ಗೆ ಸಂಬಂಧಿಸಿದ್ದು, ನೆಕ್ಸ್ಟ್ ಈ ಕನ್ಸ್ಟ್ರಕ್ಷನ್ ಫೀಲ್ಡ್ ನಲ್ಲಿ, ಹೀಗೆ ಬೇರೆ ಬೇರೆ ರೀತಿಯ ಕಡೆಗಳಲ್ಲಿ ಸುತ್ತಮುತ್ತಲು ಈ ಬೇಲಿಯನ್ನ ಹಾಕ್ತಾರೆ. ಹಾಗಾಗಿ ಈ ಫೆನ್ಸಿಂಗ್ ಅನ್ನ ಹೆಚ್ಚಾಗಿ ಯೂಸ್ ಮಾಡ್ತಾ ಇರ್ತಾರೆ. ಅದರಲ್ಲೂ ಕೂಡ ನಾವು ಇದನ್ನ ಕಣ್ಣಾರೆ ನೋಡಿದೀವಿ ಅಲ್ವಾ. ಹೆಚ್ಚಾಗಿ ಈ ಬಾರ್ಬಡ್ ವೈರ್ಸ್ ಅನ್ನ ಅಂದ್ರೆ ಈ ಮುಳ್ಳು ತಂತಿಯನ್ನ ಹೆಚ್ಚಾಗಿ ಯೂಸ್ ಮಾಡ್ತಾರೆ. ಹಾಗಾಗಿ ದಿನದಿಂದ ದಿನಕ್ಕೆ ಮಾರ್ಕೆಟಿಂಗ್ ಅನ್ನೋದು ಹೆಚ್ಚಾಗ್ತಾನೆ ಇರುತ್ತೆ. ಆದ್ರೆ ಮಾತ್ರ ಇದು ಕಡಿಮೆ ಅಂತ ಆಗೋದಿಲ್ಲ. ನೆಕ್ಸ್ಟ್ ನೀವು ಮಾರ್ಕೆಟಿಂಗ್ ಬಗ್ಗೆ ನೋಡೋದಾದ್ರೆ, ಮಾರ್ಕೆಟಿಂಗ್ ನಲ್ಲಿ ನೀವು ಒಂದು ಟೀಮ್ ಅನ್ನ ಇಟ್ಕೊಂಡ್ರೆ ಸರಿ ಆಗುತ್ತೆ. ಸೊ ಫ್ರೆಂಡ್ಸ್, ನೀವು ಒಂದು 4 ಜನ 5 ಜನ ಸೇರ್ಕೊಂಡು ಒಂದು ಟೀಮ್ ಅನ್ನ ಇಟ್ಕೊಂಡ್ರೆ ಸರಿ ಆಗುತ್ತೆ. ಸೊ ಆ ಮಾರ್ಕೆಟಿಂಗ್ ಗೆ ಸಂಬಂಧಿಸಿದ ಮ್ಯಾನೇಜರ್ ಅದನ್ನ ನೋಡ್ಕೊಳ್ತಾರೆ. ನಿಮ್ಗೆ ಯಾವುದೇ ರೀತಿಯ ತೊಂದರೆ ಇರೋದಿಲ್ಲ, ಹಾಗೇನೆ ಸಂಬಂಧವೂ ಇರೋದಿಲ್ಲ. ಅವರಿಗೆ ನೀವು ಸ್ಯಾಲ್ರಿಯನ್ನ ಕೊಟ್ರೆ ಸಾಕು. ಅವರಿಗೆ ಖಂಡಿತವಾಗಿ ಒಂದು ಟಾರ್ಗೆಟ್ ಅನ್ನ ಕೊಟ್ರೆ ಅವರು ಯಾವ ರೀತಿಯಲ್ಲಿ ಮಾರ್ಕೆಟಿಂಗ್ ಮಾಡಬೇಕು ಅನ್ನೋದು ಅವರ ಇಷ್ಟ. ನಮಗೆ ಬೇಕಾಗಿರೋದು ನಾವು ಕೊಟ್ಟಿರುವಂತ ಟಾರ್ಗೆಟ್ ಅನ್ನ ಕಂಪ್ಲೀಟ್ ಮಾಡಿದ್ರೆ ಸಾಕು. ನಿಮ್ಮಲ್ಲಿ ತುಂಬಾ ಜನಕ್ಕೆ ಕನ್ಫ್ಯೂಸ್ ಆಗ್ಬೋದು, ಇಲ್ಲಿ ನಾವು ತಯಾರಿ ಮಾಡಿದ್ದನ್ನ ಯಾರು ತಗೊಳ್ತಾರೆ ಅಂತ ಹೇಳಿ, ನಾವು ಹೇಗೆ ಸೇಲ್ ಮಾಡೋದು, ಯಾರಿಗೆ ಸೇಲ್ ಮಾಡೋದು, ನಮಗೆ ಅನುಭವನೇ ಇಲ್ವಲ್ಲ ಅಂತ ಅನ್ಕೊಳ್ಬಹುದು. ನಾನ್ ನಿಮ್ಗೆ ಅದನ್ನೇ ಹೇಳ್ತಾ ಇರೋದು, ನಿಮ್ಗೆ ಇದಕ್ಕೆ ಅನುಭವದ ಅವಶ್ಯಕತೆನೆ ಇಲ್ಲ. ಯಾರಿಗೆ ಸೇಲ್ ಮಾಡೋದು ಅಂತೇಳಿ ನೀವು ಯೋಚನೆ ಮಾಡ್ತಾ ಇರ್ಬೋದು. ಅಂತದೇನು ನೀವು ಕಷ್ಟ ಪಡುವಂತ ಅವಶ್ಯಕತೆನೆ ಇಲ್ಲ. ನೀವು ಒಂದು ಮಾರ್ಕೆಟಿಂಗ್ ಟೀಮ್ ಅನ್ನ ಇಟ್ಕೊಂಡು ಸರಿಯಾಗಿ ಅವರಿಗೆ ಸ್ಯಾಲ್ರಿ ಕೊಟ್ರೆ ಅವರೇ ಎಲ್ಲವನ್ನು ನೋಡ್ಕೊಳ್ತಾರೆ. ನೀವು ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಇರುವಂತ ಕ್ಯಾಂಡಿಡೇಟ್ ನ ನೀವು ಇಂಟರ್ವ್ಯೂ ಮಾಡಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀರ ಅಂತ ಅನ್ಕೊಳ್ಳಿ. ಅವರತ್ರ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಅವರೇ ಮಾರ್ಕೆಟಿಂಗ್ ಬಗ್ಗೆ ನೋಡ್ಕೊಳ್ತಾರೆ. ಅವರು ಮಾರ್ಕೆಟ್ ನಲ್ಲಿ ಈಸಿಯಾಗಿ ತಗೊಂಡೋಗ್ತಾರೆ ನೀವು ಯಾವುದನ್ನ ರೆಡಿ ಮಾಡಿರ್ತೀರೋ ಅದನ್ನ. ಸೊ ಫ್ರೆಂಡ್ಸ್, ಇದು ತುಂಬಾ ಹೆಚ್ಚು ಪ್ರಾಫಿಟ್ ಬರುವಂತ ಬಿಸ್ನೆಸ್. ಸೊ ಫ್ರೆಂಡ್ಸ್, ನೆಕ್ಸ್ಟ್ ಇದನ್ನ ಎಲ್ಲಿ ಪರ್ಚೇಸ್ ಮಾಡ್ಕೊಳ್ಳೋದು, ಯಾರ ಹತ್ರದಿಂದ ಮಿಷನ್ ಅನ್ನ ಪರ್ಚೇಸ್ ಮಾಡ್ಕೊಳ್ಳೋದು ಅಂತ ನೀವು ಯೋಚನೆ ಮಾಡ್ತಾ ಇರ್ಬೋದು. ಯಾರ ಹತ್ರದಿಂದ ಬೇಕಾದ್ರೂ ನೀವು ತಗೊಳ್ಬಹುದು, ಅದು ನಿಮ್ಮ ಇಷ್ಟ. ಇಲ್ಲ ನೀವು ಇಂಡಿಯಾ ಮಾರ್ಟ್ ವೆಬ್ಸೈಟ್ ಅನ್ನ ಓಪನ್ ಮಾಡಿ ಅಲ್ಲಿ ನೀವು ಬಾರ್ಬಡ್ ವೈರ್ ಮೇಕಿಂಗ್ ಮಿಷನ್ ಅಂತೇಳಿ ಟೈಪ್ ಮಾಡಿದ್ರೆ ಅಲ್ಲಿ ನಿಮ್ಗೆ ನಂಬರ್ ಆಫ್ ಸಪ್ಲೈಯರ್ಸ್ ಬರ್ತಾರೆ. ಅಲ್ಲಿ ನಿಮ್ಗೆ ಲೊಕೇಶನ್ ಅಂತೇಳಿ ಆಪ್ಷನ್ ಕೂಡ ಇರುತ್ತೆ. ಸೊ ನೀವು ಆ ಲೊಕೇಶನ್ ಅನ್ನ ಆಪ್ಷನ್ ನಿಂದ ನಿಮ್ಗೆ ಎಲ್ಲಿ ಹತ್ರ ಆಗುತ್ತೋ ಅಲ್ಲಿಗೆ ನೀವು ಹೋಗಿ, ಅಂದ್ರೆ ನಿಮ್ಗೆ ಕರ್ನಾಟಕ ಭಾಗದಲ್ಲಿ ಒಂದೊಂದು ಸ್ಟೇಟ್ಗೆ, ಒಂದೊಂದು ಡಿಸ್ಟಿಕ್ಗೆ,
ಒಂದೊಂದು ಬಾರ್ಡರ್ ಇರೋದ್ರಿಂದ ನಿಮ್ಮ ಬಾರ್ಡರ್ ನಲ್ಲಿ ಯಾವ ಸಿಟಿ ಹತ್ತಿರ ಇದೆಯೋ ಅಲ್ಲಿಗೆ ನೀವು ಹೋಗಿ ಅಲ್ಲಿಂದ ನೀವು ಈ ಮಿಷನ್ ಅನ್ನು ಪರ್ಚೇಸ್ ಮಾಡ್ಕೊಂಡು ಬನ್ನಿ. ಸೊ ನೀವು ಆ ರೀತಿಯಲ್ಲಿ ಇಂಡಿಯಾ ಮಾರ್ಟ್ ವೆಬ್ಸೈಟ್ ನಲ್ಲಿ ಸರ್ಚ್ ಕೊಟ್ರೆ ನಿಮ್ಮ ಹತ್ತಿರದಲ್ಲಿ ಇರುವಂತಹ ಸಪ್ಲೈಯರ್ಸ್ ಬರ್ತಾರೆ. ಅಲ್ಲಿ ನಿಮ್ಗೆ ಹತ್ತಿರದಲ್ಲಿ ಈ ಮಿಷನ್ ಅನ್ನ ಸಪ್ಲೈ ಮಾಡುವವರು ಯಾರ್ಯಾರು ಇರ್ತಾರೋ ಅವರೆಲ್ಲರ ಡೀಟೇಲ್ಸ್ ಕೂಡ ಬರುತ್ತೆ. ಸೊ ನೀವು ಅಲ್ಲಿಂದ ನೋಡ್ಕೊಂಡು ಯಾರ ಹತ್ರದಿಂದ ಬೇಕಾದ್ರೂ ತಗೊಳ್ಬಹುದು, ಅದು ನಿಮ್ಮ ಇಷ್ಟ. ಸೊ ಫ್ರೆಂಡ್ಸ್, ಫಸ್ಟ್ ನೀವು ಒಂದ್ಸರಿ ಗ್ರೌಂಡ್ ಸರ್ಚ್ ಮಾಡಿ, ನಂತರ ನಿಮ್ಗೆ ಈ ಬಿಸ್ನೆಸ್ ಓಕೆ ಅಂದ್ರೆ ಅವಾಗ ನೀವು ಈ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಿ. ಸೊ ಫ್ರೆಂಡ್ಸ್, ನೀವು ಇನ್ನೂ ಇದನ್ನ ಬೇರೆ ರೀತಿಯಲ್ಲಿ ಹೇಗೆ ಮಾರ್ಕೆಟಿಂಗ್ ಮಾಡ್ಕೊಳ್ಳೋದು ಅಂತ ನೋಡೋದಾದ್ರೆ, ನೀವು ನಿಮ್ಮದೇ ಆದ ವೆಬ್ಸೈಟ್ ಮಾಡಿ SEO ಮಾಡ್ಕೊಂಡು ಗೂಗಲ್ ನಲ್ಲಿ ಬರೋ ತರ ಮಾಡ್ಕೊಂಡು ಡಿಜಿಟಲ್ ಮಾರ್ಕೆಟಿಂಗ್ ನ ಮಾಡಬಹುದು. ಓಕೆ ಫ್ರೆಂಡ್ಸ್, ಬಿಸ್ನೆಸ್ ಬಗ್ಗೆ ಡೈಲಿ ಅಪ್ಡೇಟ್ಸ್ ಗಾಗಿ ಡಿಸ್ಕ್ರಿಪ್ಷನ್ ಅಲ್ಲಿ ಟೆಲಿಗ್ರಾಮ್ ಪೇಜ್ ಲಿಂಕ್ ಕೊಟ್ಟಿದ್ದೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಟೆಲಿಗ್ರಾಮ್ ಪೇಜ್ ಗೆ ಜಾಯ್ನ್ ಆಗಿ ಬಿಸ್ನೆಸ್ ಅಪ್ಡೇಟ್ಸ್ ಗಳನ್ನ ಪ್ರತಿದಿನ ಪಡೆಯಿರಿ. ಓಕೆ ಫ್ರೆಂಡ್ಸ್, ನಿಮ್ಗೇನಾದ್ರೂ ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೇನೆ ನೀವು ಇದೇ ಮೊದಲ ಸರಿ ನಮ್ಮ ಯೂಟ್ಯೂಬ್ ಚಾನೆಲ್ ನ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಆಲ್ ಮೇಲೆ ಸೆಲೆಕ್ಟ್ ಮಾಡಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು.